ನಾನು ಪೀಟರ್ ಡಿಸೋದಾ, ಇವರು ನಮ್ಮ ಮಿಸಸ್ ಜಸಿಂದಾ ಡಿಸೋದಾ. ನಾನು ಸುಮಾರೊಂದು 45 ವರ್ಷಕ್ಕಿಂತ ಜಾಸ್ತಿ ಪ್ಲ್ಯಾಂಟೇಷನ್, ಕಾಫಿ ಪ್ಲ್ಯಾಂಟೇಷನಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ನನಗೆ ಇಬ್ಬರು ಗಂಡು ಮಕ್ಕಳು, ಅವರು ಅಬುದಾಬಿಯಲ್ಲಿ ಕೆಲಸ ಮಾಡ್ತಾರೆ. ನನ್ನ ದೊಡ್ಡ ಮಗನಿಗೆ ಇದರದ್ದು ಭಾರಿ ಇಂಟ್ರೆಸ್ಟ್ ಈ ಅಗ್ರಿಕಲ್ಚರ್ದು. ಅವನು ಈ ಲ್ಯಾಂಡ್ ಪರ್ಚೇಸ್ ಮಾಡಿದ್ದು 21 ಆಗಸ್ಟಲ್ಲಿ. ಅವನಿಗೆ ಒಬ್ಬ ಅಲ್ಲಿ ಶಿಜು ಅಂತ ಒಬ್ಬ ಫ್ರೆಂಡ್ ಇದ್ದಾನೆ, ಅವನು ಕಾರ್ಡಮಮ್ ಗ್ರೋವರ್ ಕೇರಳದಲ್ಲಿ. ಅವನ ಒಂದು ಇನ್ಸ್ಪಿರೇಷನ್, ಅವನು ಇದು ಕೊಟ್ಟಿದ್ದಕ್ಕೆ ಅವನಿಗೆ ಕಾರ್ಡಮಮ್ ಮಾಡಬೇಕಂತ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಅದಕ್ಕೆಲ್ಲ ಅವನು ರಿಸರ್ಚ್ ಮಾಡಿ 21 ನಾವು ಫಸ್ಟು ಡಡಪ್ ಹಾಕಿದ್ವಿ, ಡಡಪ್ ಮತ್ತು ಅರಕ ಹಾಕಿದ್ವಿ. 22 ಕಾರ್ಡಮಮ್ ಹಾಕಿದ್ವಿ. ಆಮೇಲೆ ಇಂಟರ್ಲೈನ್ ಸ್ವಲ್ಪ ಇದು ಚಂದ್ರಗಿರಿ ಕಾಫಿ ಹಾಕಿದ್ದೀವಿ, ಸ್ವಲ್ಪ ನಟ್ಬಗ್ ಹಾಕಿದ್ದೀವಿ. ನನ್ನ ಮಗ ಅದೆಲ್ಲ ರಿಸರ್ಚ್ ಮಾಡಿ ಜೈನ್ ಇರಿಗೇಷನ್ದು ಇಸ್ ದ ಬೆಸ್ಟ್ ಅಂತ ಹೇಳಿಕೊಂಡು ಅವನು ಹಿಮಾಂಶ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅವರ ಇದರಿಂದ ನಾವು ಇದಕ್ಕೆ ಇದೆಲ್ಲ ಮೈಕ್ರೋ ಸ್ಪ್ರಿಂಕ್ಲರ್ಸ್ ಅಂತೇಳಿ ನಮಗೇನು ಗೊತ್ತಿರಲಿಲ್ಲ ಅದು. ಇದೆಲ್ಲ ಅವನು ಅವರ ಇದರಿಂದ ಎಲ್ಲ ನಾವು ಅದನ್ನು ಅವರ ಸಹಕಾರದಿಂದ ಇನ್ಸ್ಟಾಲ್ ಮಾಡಿದ್ದೀವಿ. ಒಳ್ಳೆ ರಿಸಲ್ಟ್ ಕಾಣ್ತಾ ಇದ್ದೀವಿ ನಾವು. ಆಮೇಲೆ ನಾವೊಂದು ಹೊಳೆ ದಾಟಿ ಬರಬೇಕು, ನದಿ ಪಕ್ಕದಲ್ಲಿ ಇದೆ ನಮ್ಮದು ಲ್ಯಾಂಡು. ಎಲ್ಲ ಒಂದು ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಮಾಡಿದ್ದೀವಿ. ಟ್ರಂಚಲ್ಲಿ ಗಾಡಿ ತೊಗೊಂಡೋಗ್ಲಿಕ್ಕೆ, ಮೋಟೋ ಕಾರ್ಡ್ ತೊಗೊಂಡೋಗ್ಲಿಕ್ಕೆ. ಆಮೇಲೆ ಸ್ಪೈಸಸ್ ಬೋರ್ಡ್ನವರು ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಈ ಜೈನ್ ಇರಿಗೇಷನಿಂದ ಮೈಕ್ರೋ ಸ್ಪ್ರಿಂಕ್ಲರ್ಸು, ಡ್ರಿಪ್ ಇರಿಗೇಷನ್ನು, ಆಮೇಲೆ ಆಟೋ ಕ್ಲೀನ್ ಮಾಡೋದೆಲ್ಲ ಉಂಟು ಅದರಲ್ಲಿ. ಸಿಸ್ಟಮ್ ಎಲ್ಲ ಚೆನ್ನಾಗಿದೆ. ಮತ್ತು ಎಲ್ಲ ವಾಲ್ ಸಿಸ್ಟಮ್ ನಾವು ನಮ್ಮ ಪ್ಲಾಟು ಮಧ್ಯದಲ್ಲಿ ಒಂದೇ ಕಡೆ 4-5 ಇಟ್ಟಿದ್ದೀವಿ. ಅದು ಹ್ಯಾಂಡಲ್ ಮಾಡಿಕ್ಕೆ ತುಂಬ ಈಸಿ ಉಂಟು. ನಾನು ಇಲ್ಲಿ ಸ್ವಲ್ಪ ಕಡಿಮೆ ಅಟೆಂಡ್ ಆಗೋದು, ನನ್ನ ಮಿಸ್ಸಸ್ 100% ಎಫರ್ಟ್ ಅವರದೇ ಇಲ್ಲಿ ಇರೋದು. ಒಂದು ವರ್ಷದಿಂದ ನಾನು ಈ ತೋಟವನ್ನು ಹ್ಯಾಂಡಲ್ ಮಾಡ್ತಿದ್ದೀನಿ. ನಾನು ಜನಗಳಿಗೆ ಕರ್ಕೊಂಡೋಗಿ ನಾನೇ ಖುದ್ದು ಕೆಲಸ ಮಾಡಿ ಈ ತೋಟವನ್ನು 1 ವರ್ಷದಿಂದ ನಾನು ಈ ಥರ ಗಿಡ ಬೆಳೆಸಲಿಕ್ಕೆ ಕಾರಣವಾಯಿತು ನನಗೆ.